ಸರ್ ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ತೆ. ಕೇಳೋದು ನಿನ್ನೆ ತಾನೇ 17ನೇ ತಾರೀಕು ತಾವು ನಡೆದಂಥ ಈಗ ನಡೆಯುವಂಥ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀರಿ BJP ಅಭ್ಯರ್ಥಿಯಾಗಿ. ಕಳೆದ ಬಾರಿ BSPಗೆ ಒಂದು ರೀತಿ ನಿಮಗೆ ಸೆಕ್ಯುಲರ್ ಆಗಿದ್ದಂಥ ಇದು, ಈಗ BJP ಬಂದಿದೆ ಅಥವಾ BJP ಅಭ್ಯರ್ಥಿಯಾಗಿದ್ದೀರಿ, ಏನಿಸ್ತಾ ಇದೆ ಸರ್ ಈಗ BJPಯಲ್ಲಿ ನಿಮ್ಮ ಸ್ಪರ್ಧೆ? ಸರ್ ಮೊದಲಾಗಿ ಹೇಳಬೇಕು ಅಂತಂದರೆ ನಾನು ಗೆಲ್ತೀನಿ. ನಾನು ನನ್ನದೇ ಆದ ಒಂದು ಚೌಕಟ್ಟನ್ನ ಇಟ್ಕೊಂಡು ಕೆಲಸ ಮಾಡಿದೆ, ಅದು BSPಲಿ ಅದು ವರ್ಕೌಟ್ ಆಗಿತ್ತು. ಈಗ BJPಗೆ ಬಂದಿದ್ದೀನಿ, BJPಲಿ ಅದರದೇ ಆದಂಥ ಒಂದು ಸ್ಪಷ್ಟ ವೋಟ್ ಬ್ಯಾಂಕ್ ಇದೆ. ಜೊತೆಗೆ ನನ್ನ ಜೊತೆಲಿದ್ದಂಥ ಸಂಘಟಕರು ಮತ್ತು ನನ್ನ ಜೊತೆ ಇರೋಂಥ ಸ್ನೇಹಿತರು ತುಂಬ ಪ್ರಾಮಾಣಿಕವಾಗಿ ಆಕ್ಟಿವಾಗಿ ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವ್ರು ಸಿಕ್ಕಿರೋದು ನನಗೆ ದೊಡ್ಡ ಭಾಗ್ಯ. ಅವರು ತನು ಮನ ಧನ ಎಲ್ಲನೂ ಬಿಟ್ಟು ಮತ್ತು ಮನೆಯಲ್ಲಿ ಕೆಲಸ ಕಾರ್ಯಗಳನ್ನೂ ಬಿಟ್ಟು ನನ್ನ ಜೊತೆ ಹಗಲು ರಾತ್ರಿಯನ್ನು ದುಡಿತಾ ಇದ್ದಾರೆ. ಹಾಗಾಗಿ ನಾನು ಮತ್ತು ಮುಸ್ಲಿಮ್ಸ್ ಇದರಲ್ಲೂ ಕೂಡ ನಾನು ಕೂಡ ಅವ್ರ ಮನೆಯಲ್ಲಿ ಮಗನಾಗಿದ್ದೀನಿ. ಹಾಗಾಗಿ ಅವರೆಲ್ಲರೂ ನನಗೆ ಬೆಂಬಲಿಸ್ತಾರೆ ಅಂತ ನನಗೆ ಭರವಸೆ ಇದೆ. ಜೊತೆಗೆ ಈ ಎಲೆಕ್ಷನಲ್ಲಿ ನಾವು ಕಳೆದ 2 ವರ್ಷ ನಮಗೆ ಅವಕಾಶ ಸಿಕ್ಕಿತ್ತು, ಅದರಲ್ಲಿ 1 ವರ್ಷ ಡಿಸ್ಕ್ವಾಲಿಫಿಕೇಷನ್ ಆಗಿ ಇದು ಮಾಡಿದ್ವಿ, 1 ವರ್ಷ ಅಧಿಕಾರ ಸಿಕ್ಕಿತ್ತು. ಆ ಅಧಿಕಾರದ ಇದರಲ್ಲಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಣ್ಣ ಪುಟ್ಟ ಕೆಲಸಗಾರಗಳು ಮಾಡಿಕೊಂಡು ಹೆಚ್ಚು ಅಭಿವೃದ್ಧಿ ಮಾಡದೇ ಇದ್ರೂ ಕೂಡ ಮೂಲಭೂತವಾಗಿ ನಾನು ಹೆಚ್ಚು ಕೆಲಸಗಳನ್ನ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಅದೊಂದು ನನಗೆ ವರದಾನ ಅಂತ ಅನಿಸುತ್ತೆ. ಮತ್ತು ಈ ಕೋವಿಡ್ ಸಂದರ್ಭದಲ್ಲಿ ಆದಂಥ ಅನಾಹುತಗಳಿಗೆ ನಾವೆಲ್ಲರೂ ನಿಂತ್ಕೊಂಡು ನಮ್ಮ ಜೊತೇಲಿ ಎಲ್ಲ ಬಂದು ಮನೆ ಮನೆಗೂ ತಿಳಿ ಹೇಳೋದಾಗಲಿ ಇಲ್ಲ ಸಹಾಯ ಮಾಡೋದಾಗಲಿ, ಒಂದು ಆಸ್ಪತ್ರೆ, ಒಂದು ಸ್ಟೇಷನ್ನು, ಇಲ್ಲ ಇನ್ನೊಂದು ಏನೋ ಒಂದು ವಿಚಾರವಾಗಿದ್ದರೂ ಕೂಡ ನಾವೆಲ್ಲರೂ ಕೂತು ಬಗೆಹರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ಹಾಗಾಗಿ ಜನಪರ BJP ಪರ ಇದೆ. ಜೊತೆಗೆ ನಮ್ಮ MLA ಅವರು ಅಲ್ಲಿ ಮಾಡಿರೋಂಥ ಕೆಲಸ ಕಾರ್ಯಗಳು ಕೂಡ ಹೆಚ್ಚಿನ ಒಂದು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ನನ್ನ ಭಾವನೆ ಇದೆ. ಸರ್ ಕಳೆದ ಬಾರಿ ಎಷ್ಟು ವೋಟ್ ತಗೊಂಡಿದ್ದೀರಿ ಸರ್? ಸರ್ 592 ತಗೊಂಡಿದೆ. ನಮ್ಮ ಪರಾಜಿತ ಅಭ್ಯರ್ಥಿ KK ಮೂರ್ತಿ ಅವರು 396 ಏನೋ ತಗೊಂಡಿದ್ದಾರೆ. ನನಗೂ ಅವ್ರಿಗೂ ಕೂಡ 194 ವೇರಿಯೇಷನ್ಸ್ ಇದೆ ಸರ್. ಈಗ ಇಬ್ಬರೇ ಅಭ್ಯರ್ಥಿಗಳಿದ್ದಾರೆ ಸರ್ ಬೇರೆ? ಇಲ್ಲ ಸರ್, ಒಟ್ಟು 4 ಜನ ಇದ್ದೀವಿ. STPI ಕಾಂಗ್ರೆಸ್ STPI ಮತ್ತು BSP ಮೈತ್ರಿಲಿ ಒಬ್ರು ಹಾಕಿದ್ದಾರೆ, ಮತ್ತು KRS ಪಕ್ಷದಿಂದ ಒಬ್ರು ಹಾಕಿದ್ದಾರೆ, ಇನ್ನು ಕಾಂಗ್ರೆಸ್ಸಿಂದ ಮೂರ್ತಿ ಅವ್ರು ಮಾಡಿದ್ದಾರೆ, BJPಯಿಂದ ನಾನು ಪ್ರಕಾಶ್ ಮಾಡ್ತಾ ಇದ್ದೀನಿ. ಓಕೆ ಸರ್, ನಿಮ್ಮ 4 ಜನರದು ಇದು ನಾವು ಇದು ಉಮೇದುವಾರಿಕೆ ಪತ್ರಗಳು ಸರಿ ಇದೆ ಸರ್? ಸರಿ ಇದೆ ಸರ್. ಏನು ಸಮಸ್ಯೆ? ಏನು ತೊಂದರೆ ಇಲ್ಲ ಸರ್. ಓಕೆ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ನಿಮ್ಮ ಹೋರಾಟಕ್ಕೆ ಫಲ. ಥ್ಯಾಂಕ್ ಯು ಸರ್. ಕಾಂಗ್ರೆಚುಲೇಷನ್ಸ್.